ಅದು ಮಾಧೋಪುರ್ ಅನ್ನುವ ಊರು ಆ ಊರಿನಲ್ಲಿರವರು ಎಲ್ರೂ ರೈತರು ಅನ್ನೋದ್ರಿಂದ ಬೆಳಗಿನ ಸಮಯದಿಂದ ಸಂಜೆ ಸಮಯ ತನಕ ಎಲ್ರೂ ಹೊಲದಲ್ಲೇ ಇರ್ತಾ ಇದ್ರು ಆ ಊರು ಹಚ್ಚ ಹಸಿರಾಗಿ ನೋಡಕ್ಕೆ ತುಂಬಾನೇ ಚೆನ್ನಾಗಿರ್ತಿತ್ತು ಆ ಊರಿನವರು ಎಲ್ರು ಕೂಡ ಕೃಷ್ಣನ ಭಕ್ತರು ಅನ್ನೋದ್ರಿಂದ ಕೃಷ್ಣಾಷ್ಟಮಿ ದಿನಕ್ಕೋಸ್ಕರ ಅವರು ತುಂಬಾನೇ ಕಾಯ್ತಾ ಇದ್ರು ಅದೇ ಊರಿನಲ್ಲಿ ಕೀರ್ತಿ ಬಾಲು ಅನ್ನುವ ಇಬ್ರು ಅಕ್ಕ ತಮ್ಮನೂ ಇದ್ರು ಬಾಲು ಸ್ವಲ್ಪ ನೋಡಕ್ಕೆ ಕಪ್ಪಾಗಿದ್ದ ಬಾಲು ಕೀರ್ತಿ ಇಬ್ರು ಕೂಡ ತುಂಟ ಮಕ್ಕಳಾಗಿದ್ರು ಅವರಿಬ್ರುಗೂನು ಒಳ್ಳೆ ಮನಸ್ಸು ಯಾರಾದರೂ ಕಷ್ಟಪಡ್ತಿದ್ರೆ ಅದನ್ನು ಅದನ್ನ ಅವರು ಅವರಿಗೋಸ್ಕರ ಸಹಾಯ ಮಾಡ್ತಾ ಇದ್ರು ಹೀಗಿರುವಾಗ ಒಂದಿನ ಮರದ ಕೆಳಗಡೆ ಅವರಿಬ್ರು ಆಟಾಡ್ತಾ ಇದ್ದಾಗ ಒಬ್ರು ವಯಸ್ಸಾದ ಅಜ್ಜಿ ಬ್ಯಾಗನ್ನ ಹೊರಕಾಗದೆ ಹೊರ್ಕೊಂಡು ಬರ್ತಾ ಇದ್ರು ತಮ್ಮ ಆ ಅಜ್ಜಿನ ನೋಡ್ದ ಕೈಯಲ್ಲಿ ಅಡಿಗೆ ಸಾಮಾನೆತ್ತೋಕಾಗದೆ ತಗೊಂಡ್ ಬರ್ತಾ ಇದ್ದಾರೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅವರು ಬೀಳೋ ಸಾಧ್ಯತೆ ಇದೆ ಬಾ ಹೋಗಿ ಸಹಾಯ ಮಾಡೋಣ ಅದಕ್ಕೆ ಬಾಲು ಸರಿ ಅಕ್ಕ ಹೋಗಿ ಸಹಾಯ ಮಾಡೋಣ ಹಾಗಂತ ಹೇಳಿ ಇಬ್ರು ಅಜ್ಜಿ ಹತ್ರ ಹೋಗಿ ಅವ್ರ ಕೈಯಲ್ಲಿದ್ದ ಬ್ಯಾಗನ್ನ ಅವ್ರು ತಗೊಂಡ್ರು ಅಜ್ಜಿ ನೀವಿಷ್ಟು ಕಷ್ಟ ಪಡ್ತಾ ಇರೋದು ನಮ್ಮಿಂದ ನೋಡಕ್ ಆಗ್ತಿಲ್ಲ ನಿಮ್ಮ ಇಲ್ಲಿದೆ ಅಂತ ಹೇಳಿ ಸಹಾಯ ಮಾಡ್ತೀವಿ ಹಾಗೆ ಕೀರ್ತಿ ಬಾಲು ಆ ಬ್ಯಾಗ್ನ ಅವ್ರ ತಲೆ ಮೇಲೆ ಇಟ್ಕೊಂಡು ಅಜ್ಜಿಯ ಮನೆ ತನಕ ಹೋದ್ರು ಮನೆಯೊಳಗಡೆ ಹೋಗಿ ಅಜ್ಜಿ ಮನೆಯಲ್ಲಿ ಆ ಬ್ಯಾಗ್ ಇಟ್ಬಿಟ್ಟು ಅವರು ವಾಪಸ್ ಬರ್ತಾ ಇದ್ದಾಗ ಬಾಲು ಅಜ್ಜಿ ಮನೆಯಲ್ಲಿ ಒಂದು ಮಡಿಕೇಲಿ ಇದ್ದ ಬೆಣ್ಣೆನ ನೋಡಿ ತುಂಬಾನೇ ಇಷ್ಟಪಟ್ಟ ಅವನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಅದನ್ನ ಹಾಗೆ ನೋಡ್ತಾ ಇದ್ದಾಗ ಬಾಲನ ಗಮನಿಸಿ ಕೀರ್ತಿ ಅವ್ನ ಕೈಯನ್ನು ಇಟ್ಕೊಂಡು ಹೊರಗಡೆ ಇಳ್ಕೊಂಡು ಬಂದ್ಲೋ ಇಲ್ಲಿ ನೋಡು ಬಾಲು ನಾವು ಈ ಅಜ್ಜಿಗೆ ಸಹಾಯ ಮಾಡೋಕೆ ಇಲ್ಲಿಗೆ ಬಂದಿದ್ದೀವಿ ಬೆಣ್ಣೆ ಕದಿಯೋಕೇನು ಇಲ್ಲಿಗೆ ಬಂದಿಲ್ಲ ದಿನಾ ನೀನು ಯಾರ ಮನೆಗಾದ್ರೂ ಹೋಗಿ ಬೆಣ್ಣೆ ಕದಿಯೋದು ಅವ್ರು ಬಂದು ನನ್ನತ್ರ ಕೇಳೋದು ಇದೇ ಕೆಲಸ ಆಗೋಯ್ತು ಇಲ್ಲಿಂದ ನಾವು ಬೇಗ ನಮ್ಮನೆಗೆ ಹೋಗೋಣ ಹಾಗಂತ ಹೇಳಿ ಕೀರ್ತಿ ಬಾಲು ಇಬ್ರು ಹೋಗ್ತಾ ಇದ್ರು ಆದ್ರೆ ಕೀರ್ತಿ ಸ್ವಲ್ಪ ಹೊತ್ತು ಮುಂದೆ ಹೋದಾಗ ಬಾಲು ಅಲ್ಲಿಂದ ಪುನಃ ಅಜ್ಜಿಯ ಮನೆಗೆ ವಾಪಸ್ ಓಡ್ ಬಂದ ಅದನ್ನ ಗಮನಿಸಿದ್ಲು ಕೀರ್ತಿ ಅವಾಗ ಅಯ್ಯೋ ಮತ್ತೆ ಪುನಃ ಹೋಗಿದ್ದಾನ ಬೆಣ್ಣೆ ಮೇಲೆ ಯಾಕಿಷ್ಟು ಗೊತ್ತಿಲ್ಲ ಹಾಗಂತ ಅಂದ್ಕೊಂಡ್ಲು ಬಾಲು ಅಲ್ಲಿಗೆ ಹೋದ್ಮೇಲೆ ಆ ಅಜ್ಜಿ ಬೇರೆ ರೂಮಲ್ಲಿ ಇರೋದನ್ನ ನೋಡಿ ಅಲ್ಲಿದ್ದ ಆ ಬೆಣ್ಣೆನೆಲ್ಲ ಕುತ್ಕೊಂಡು ತಿಂತಾ ಇದ್ದ ಸ್ವಲ್ಪ ಸಮಯದ ನಂತರ ಅಜ್ಜಿ ಅಲ್ಲಿಗೆ ಬಂದದ್ದನ್ನು ಕೂಡ ಅವನು ಗಮನಿಸದೆ ಬೆಣ್ಣೆನ ಹಾಗೇನೆ ತಿಂತಾ ಇದ್ದ ಆಮೇಲೆ ಇದು ನೋಡಿದಾಗ ಅಜ್ಜಿ ಇದ್ರು ಅಜ್ಜಿನ ನೋಡಿ ಹೆದರ್ತಾ ಇದ್ದ ಬಾಲನ ನೋಡಿ ಅಜ್ಜಿ ಕಪ್ಪು ಕೃಷ್ಣ ಹೇಗಿದೀಯ ನೀನು ಬೆಣ್ಣೆ ತಿನ್ನೋದನ್ನ ನೋಡ್ತಾ ಇದ್ರೆ ನನ್ ಕೃಷ್ಣನೇ ಇಲ್ಲಿಗೆ ಬಂದಿದ್ದಾನೆ ಅಂತ ಅನ್ಕೊಂಡೆ ಆದ್ರೆ ಈ ಬೆಣ್ಣೆಯನ್ನು ಕೃಷ್ಣ ಜಯಂತಿ ದಿನಕ್ಕೆ ನನ್ ಕೃಷ್ಣನಿಗೆ ಇಡೋದಿಕ್ಕೆ ಅಂತ ಎರಡು ತಿಂಗಳಿಂದ ಅದನ್ನ ಕೂಡಿಟ್ಟಿದ್ದೆ ಆದ್ರೆ ಅದನ್ನ ಇವಾಗ ನೀನು ಪೂರ್ತಿ ಖಾಲಿ ಮಾಡಿದೀಯ ಹಾಗಂತ ಹೇಳಿದ್ರು ಅಜ್ಜಿ ನೀವು ಮಾತ್ರ ನಾನು ಬೆಣ್ಣೆ ತಿಂದಿರೋದಿಕ್ಕೆ ನನ್ನ ಬೈಯೋದೆ ಸುಮ್ಮನೆ ಬಿಟ್ಟಿದ್ದೀರಾ ಆದರೆ ಈ ಊರಲ್ಲಿರೋ ಎಲ್ಲರೂ ನನ್ನ ಹೇಗೆ ಬೈತಾರೆ ಗೊತ್ತಿದ್ಯಾ ಸಲ ಹೊಡೆಯೋದಿಕ್ಕೂ ಬರ್ತಾರೆ ಆದರೆ ನೀವು ತುಂಬಾ ಒಳ್ಳೆಯವರು ಇನ್ನು ಮುಂದೆ ನಿಮಗೆ ಏನು ಸಹಾಯ ಬೇಕಾದರೂ ಬಾಲೋ ಅಂತ ಕರೀರಿ ನಾನು ಓಡಿ ಬರ್ತೀನಿ ಅಜ್ಜಿ ಇವಾಗ ನಾನು ಮನೆಗೆ ಹೋಗಬೇಕು ಇಲ್ಲ ಅಂದ್ರೆ ನನ್ನ ಅಕ್ಕ ಬೈತಾಳೆ ನನ್ನ ಅಕ್ಕ ಬೈದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಹಾಗಂತ ಹೇಳಿ ಹೋಗ್ಬಿಟ್ಟ ಬಾಲು ಅವನು ಮನೆಗೆ ಬರುವಾಗ ಪಕ್ಕದ ಮನೆ ರುಕ್ಮಿಣಿ ಮನೆಯೊಳಗಡೆಯಿಂದ ಬೆಣ್ಣೆ ವಾಸನೆ ಅವನಿಗೆ ಬರ್ತಾ ಇತ್ತು ಅದನ್ನೋಡಿ ಅವನು ತುಂಬಾನೇ ಸಂತೋಷಪಟ್ಟ ಅಬ್ಬಾ ಘಮ ಘಮ ಅಂತ ಬೆಣ್ಣೆ ವಾಸನೆ ಬರ್ತಾ ಇದೆ ಇವ್ರ ಮನೆಗೆ ಹೋಗಿ ಕೈ ಇಡೋಣ ಹಾಗಂತ ಅಂತ್ಕೊಳ್ತಾ ಇದ್ದ ಬಾಲು ಮನೆಗ್ ಬಂದಿರೋದನ್ನ ನೋಡಿದ್ಲು ರುಕ್ಮಿಣಿ ರುಕ್ಮಿಣಿ ಬಾಲುನ ನೋಡಿ ಏನೋ ಕಳೆದವರ ತಾನೇ ಒಂದು ಡಬ್ಬ ಬೆಣ್ಣೆ ತಿಂದೋಗಿದ್ಯಾ ಇವಾಗ ತಾನೇ ಬೆಣ್ಣೆ ರೆಡಿ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ವಾಸನೆ ಕಂಡಿಡಿದು ಬಂದಿದ್ಯಾ ಹಾಗಂತ ಹೇಳಿ ಅವಳು ಕೋಪದಿಂದ ಅವನನ್ನ ಗುರಾಯಿಸಿ ಹೊಡಿಯೋದಕ್ಕೆ ನೋಡ್ತಾ ಇದ್ದಾಗ ಅಯ್ಯೋ ರುಕ್ಮಿಣಿ ಭದ್ರಾಕಾಳಿ ಆಗ್ಬಿಟ್ಲು ಇನ್ನು ಸ್ವಲ್ಪ ಹೊತ್ತು ಹೋಯ್ತು ಅಂದ್ರೆ ನನ್ನ ಸಾಯಿಸ್ಬಿಡ್ತಾಳೆ ಬಿಡ್ತಾಳೆ ಹಾಗಂತ ಓಡ್ ಹೋದ ಬಾಲು ಓಡ್ ಹೋಗಿದ್ದನ ನೋಡಿ ರುಕ್ಮಿಣಿ ಅವಳ ಮನಸೊಳಗಡೆ ಹೀಗೆ ಅಂದ್ಕೊಂಡ್ಲೋ ಈ ಬಾಲುನ ನೋಡ್ತಾ ಇದ್ರೆ ಕಪ್ಪು ಕೃಷ್ಣ ಹಾಗೇನೆ ಇದ್ದಾನೆ ಅವನ ಹಾಗೆ ಬೆಣ್ಣೆ ಕದ್ದು ತಿಂತಾ ಇರ್ತಾನೆ ಹಾಗಂತ ಅಂದ್ಕೊಂಡ್ಲೋ ಹಾಗೆ ದಿನಗಳು ಹೋಗ್ತಾ ಇತ್ತು ಕೃಷ್ಣಾಷ್ಟಮಿ ದಿನಾನು ಬಂತು ಊರಿನಲ್ಲಿ ಎಲ್ರೂ ಕೃಷ್ಣಾಷ್ಟಮಿ ದಿನಾನ ಆಚರಣೆ ಮಾಡ್ತಾ ಇದ್ರು ಮಡಿಕೆ ಹೊಡೆಯುವ ಸಮಾರಂಭಾನೂ ಇತ್ತು ಎಲ್ಲಾನು ತುಂಬಾ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ಆದ್ರೆ ಈ ಮಡಿಕೆಯನ್ನ ಒಡೆಯೋದಿಕ್ಕೆ ಚಿಕ್ಕ ಕೃಷ್ಣನ ತಯಾರು ಮಾಡಿದ್ಯಾ ಅಯ್ಯೋ ನಾನದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಜ್ಜಿ ಇವಾಗ ತಕ್ಷಣ ಕೃಷ್ಣನಿಗೆ ನಾನು ಎಲ್ಲಿ ಹೋಗೋದು ಹಾಗಂತ ಹೇಳ್ತಾ ಇದ್ದಾಗ ದೂರದಲ್ಲಿ ಕೀರ್ತಿ ಬಾಲು ಇಬ್ರು ಕೂಡ ದನ ಮೇಯಿಸ್ತಾ ಇರೋದನ್ನ ನೋಡಿದ್ರು ಅಜ್ಜಿ ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಬಾಲುಗೆ ಕೃಷ್ಣನ್ ವೇಷವನ್ನ ಹಾಕೋಣ ಹಾಗಂತ ಹೇಳಿದ್ಲ ಅದಕ್ಕೆ ಅಜ್ಜಿನೂ ಒಪ್ಕೊಂಡ್ರು ಆವಾಗ ರುಕ್ಮಿಣಿ ಬಾಲನ ಕರ್ಕೊಂಡು ಬಂದು ಅವನಿಗೆ ತುಂಬಾ ಸೂಪರ್ ಆಗಿ ಕೃಷ್ಣನ ವೇಷನ ಹಾಕಿದ್ಲು ಕೃಷ್ಣನ ವೇಷದಲ್ಲಿ ಬಾಲನ ನೋಡಿ ಕೀರ್ತಿ ತುಂಬಾನೇ ಖುಷಿಯಾದ್ಲು ಆಮೇಲೆ ಕೀರ್ತಿ ಹಾಗೂ ಬಾಲು ಇಬ್ರು ಸೇರ್ಕೊಂಡು ಮೇಲೆ ನೇತಾಡ್ತಾ ಇದ್ದ ಆ ಮಡಿಕೆನ ಹೊಡೆದೇ ಬಿಟ್ರು ಅದನ್ನ ನೋಡಿ ಅವರಿಬ್ರು ತುಂಬಾನೇ ಖುಷಿಯಾದ್ರು ಊರಿನವರು ಎಲ್ರು ಕೃಷ್ಣನ ವೇಷದಲ್ಲಿದ್ದ ಬಾಲನ ಇದ್ರು ಹಾಗೆ ಕೃಷ್ಣಾಷ್ಟಮಿ ದಿನದಿಂದ ಎಲ್ರು ಬಾಲನ ಕೃಷ್ಣ ಕೃಷ್ಣ ಅಂತಾನೆ ಕರೆಯಕ್ಕೆ ಶುರು ಮಾಡಿದ್ರು ರಾಜನಪಳ್ಳಿ ಗ್ರಾಮದಲ್ಲಿ ಕೀರ್ತಿ ಬಾಲು ಮೀನಾ ಅನ್ನುವ ಮೂರು ಮಕ್ಕಳು ಒಳ್ಳೆ ಸ್ನೇಹಿತರಾಗಿದ್ರು ಆ ಊರಿನಲ್ಲಿ ಒಂದು ಬಿರಿಯಾನಿ ಸೆಂಟರ್ನ ಓಪನ್ ಮಾಡಿ ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಅವರ ಜೀವನ ಸಾಗುತ್ತಿತ್ತು ಅವರ ಆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಬಿರಿಯಾನಿ ಇಷ್ಟ ಅನ್ನೋರು ಹೇಳೂ ಕೂಡ ಯಾವಾಗಲೂ ಆ ಬಿರಿಯಾನಿ ಅಂಗೇಲೆ ಕೂತ್ಕೊಳ್ತಿದ್ರು ಬಿರಿಯಾನಿ ತಿಂದು ಹೋಗ್ತಾ ಇದ್ರು ಕೀರ್ತಿ ಅಡಿಗೆ ಮಾಡ್ತಾ ಇದ್ಲು ಬಾಲು ಸಪ್ಲೈ ಮಾಡ್ತಾ ಇದ್ದ ಮೀನಾ ಕೌಂಟರಲ್ಲಿ ಕೂತ್ಕೊಂಡು ಟೋಕನ್ ಕೊಡೋದು ಹಣ ತಗೊಳ್ಳೋದು ಇಂಥ ಕೆಲಸನೇ ಮಾಡ್ತಾ ಇದ್ಲು ರಾತ್ರಿ ಹತ್ತು ಗಂಟೆ ದಾಟಿತ್ತು ಮೂರು ಸ್ನೇಹಿತರು ಹೋಟ್ಲಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂತಾ ಇದ್ರು ಅವಾಗ ಮೀನಾ ಆಹಾ ಕೀರ್ತಿ ನಿನ್ ಕೈಯಲ್ಲಿ ಹಾಗೆ ಏನೇ ಅದ್ಭುತ ಇದೆ ನೀನ್ ಮಾಡೋ ಬಿರಿಯಾನಿ ಅಷ್ಟು ರುಚಿಯಾಗಿದೆ ಅದಕ್ಕೆ ನಮ್ಮ ಅಂಗಡಿಗೆ ಅಷ್ಟು ಜನ ಬರೋದು ಅದಕ್ಕೆ ಬಾಲು ಅದಕ್ಕೆ ಮತ್ತೆ ಎಲ್ಲೆಲ್ಲೆಂದೋ ಇಂದ ನಮ್ಮ ಬಿರಿಯಾನಿ ಸೆಂಟರ್ಗೆ ಬಂದು ಬಿರಿಯಾನಿ ತಿಂದ್ಬಿಟ್ಟು ಎಲ್ರೂ ಹೋಗ್ತಿರೋದು ಅದನ್ನು ಕೇಳಿ ಕೀರ್ತಿ ಅಮ್ಮ ಅಡಿಗೆ ಮಾಡುವಾಗ ನಾನು ನೋಡಿ ಕಲ್ತ್ಕೊಂಡೆ ಇವಾಗ ಅದೇ ನಮಗೆ ಹೊಟ್ಟೆಗೆ ಅನ್ನಾನು ಹಾಕ್ತಾ ಇದೆ ನಮಗೋಸ್ಕರ ನಾಲ್ಕು ಕೊಡ್ತಾ ಇದೆ ಅನ್ನ ಅಲ್ಲ ಕೀರ್ತಿ ಅದು ಬಿರಿಯಾನಿ ಹಾಗೆ ನಾಲ್ಕು ಹಣ ಅಲ್ಲ ಒಂದು ಪ್ಲೇಟ್ ಬಿರಿಯಾನಿಗೆ ನಲ್ವತ್ತು ರೂಪಾಯಿ ನಾವು ಮೂರು ಜನ ಅನ್ನತ್ರೋ ಇವಾಗ ನೋಡು ನಾವು ಮೂರು ಜನ ಒಟ್ಟಿಗೆ ಒಂದು ಬಿರಿಯಾನಿ ಸೆಂಟರ್ನ ನಡೆಸ್ತಾ ಇದ್ದೀವಿ ಅದಕ್ಕೆ ಕೀರ್ತಿ ಅದು ಸರಿ ಮೀನಾ ಇವತ್ತು ಕಲೆಕ್ಷನ್ ಎಷ್ಟು ಬಂದಿದೆ ಅದಕ್ಕೆ ಮೀನಾ ಮೊದಲು ಬಿರಿಯಾನಿ ತಿನ್ಬೇಕು ಆಮೇಲೆ ಕಲೆಕ್ಷನ್ ನೋಡ್ಬೇಕು ಹಾಗಂತ ಅವ್ರು ಮೂರು ಜನ ಕೂತ್ಕೊಂಡು ಬಿರಿಯಾನಿನ ತಿಂದ್ರು ಆಮೇಲೆ ಮನೆಗೆ ಹೋಗಿ ಅವರು ಹಣ ಇಡುವ ಕಬ್ಬಿಣದ ಪೆಟ್ಟಿಗೆನ ತಗೊಂಡು ಅದರಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ಅವ್ರ ಲೆಕ್ಕ ಮಾಡಿದ್ರು ಆ ದಿನ ಅವರು ಖರ್ಚು ಮಾಡಿದ್ದು ಆಮೇಲೆ ಅವರ ಕೂಲಿ ಹಣ ಇದೆಲ್ಲವನ್ನೂ ತೆಗೆದು ಆ ದಿನ ಬಂದ ಲಾಭ ಏನೋ ಅಂತ ಲೆಕ್ಕ ಮಾಡಿ ಆ ಹಣನ ಹಾಗೆಯೇ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಬಿಟ್ರು ಆಮೇಲೆ ಅದನ್ನು ಜೋಪಾನವಾಗಿಟ್ಟು ಅವರು ಮಲಗಿ ನಿದ್ದೆ ಮಾಡಿದ್ರು ಮಾರನೇ ದಿನ ಅವರು ಯಾವಾಗ್ರ ಥರ ಬಿರಿಯಾನಿ ಸೆಂಟರ್ ಓಪನ್ ಮಾಡಿದ್ರು ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಬಿರಿಯಾನಿ ತಿನ್ನೋದಕ್ಕೋಸ್ಕರ ದಿನ ಅಂಗಡಿಗೆ ಬರುವ ಆಕಾಶ ಅನ್ನುವ ವ್ಯಕ್ತಿ ಈ ದಿನ ಕೂಡ ಬಂದು ರುಚಿಯಾಗಿರುವ ಬಿರಿಯಾನಿನ ತಿಂದು ಅದನ್ನು ಮಾಡಿದವರು ಯಾರು ಅಂತ ಕೇಳೋದಕ್ಕೋಸ್ಕರ ಮೀನ ಹತ್ರ ಬಂದ ಏನಮ್ಮ ನಿನ್ನ ಹೆಸರೇನಮ್ಮ ಆ ನನ್ನ ಹೆಸರು ಮೀನಾ ಹಾಂ ಹೌದಾ ಈ ಬಿರಿಯಾನಿ ಇಷ್ಟು ರುಚಿಯಾಗಿ ಮಾಡಿದವರು ಯಾರು ಅಂತ ಸ್ವಲ್ಪ ಹೇಳ್ತೀಯಾ ಇಷ್ಟು ರುಚಿಯಾದ ಬಿರಿಯಾನಿ ಮಾಡೋರನ್ನ ನೋಡಿ ತುಂಬ ರುಚಿಯಾಗಿ ಮಾಡ್ತೀರಾ ಅಂತ ನಾನೊಂದು ಮಾತು ಹೇಳಿಬಿಟ್ಟು ಹೋಗ್ಬೇಕಮ್ಮ ಅದೇ ಸರ್ ಅಲ್ಲಿ ನೋಡಿ ಕಸ್ಟಮರ್ಸ್ ಎಷ್ಟು ಮಂದಿ ಇದ್ದಾರೆ ಅಂತ ಒಳಗಡೆ ಅವಳು ಬ್ಯುಸಿಯಾಗಿರಬೇಕು ನಾಳೆ ನೀವು ಬರ್ತೀರಾ ಅಲ್ವಾ ಆವಾಗ ಖಂಡಿತ ಹೇಳ್ಬೋದು ಸರ್ ಹಾಗಂತ ಹೇಳಿದ್ಲ ಸರಿಯಮ್ಮ ನಿನ್ನಿಂದ ಆದರೆ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನೀನು ಮಾಡೋ ಬಿರಿಯಾನಿ ರುಚಿಯಾಗಿದೆ ಅಂತ ಹೇಳಿದ್ರು ಅಂತ ಹೇಳಿಬಿಡು ಹಾಗಂತ ಹೇಳಿ ಆಕಾಶ್ ಅಲ್ಲಿಂದ ಹೋಗ್ಬಿಟ್ಟ ಹಾಗೆ ಅಲ್ಲಿಗೆ ಬರುವ ಕಸ್ಟಮರ್ಸ್ ಎಲ್ಲರೂ ಕೂಡ ಆ ಬಿರಿಯಾನಿ ತಿಂದು ನೋಡಿ ಬಿರಿಯಾನಿ ಅದ್ಭುತವಾಗಿದೆ ಅಂತ ಹೇಳ್ತಿರೋರು ಹಾಗೆ ದಿನಗಳು ಹೋಗ್ತಾ ಇತ್ತು ಕಾಲ ಹೋಗ್ತಾ ಹೋಗ್ತಾ ಎಲ್ರ ರುಚಿನೂ ಬದ್ಲಾಗುತ್ತೆ ಅನ್ನೋದು ಆ ದಿನ ಗೊತ್ತಾಯ್ತು ಯಾವಾಗ್ಲೂ ತರ ಬಿರಿಯಾನಿ ಒಂದೇ ರುಚಿಯಲ್ಲಿ ಇರೋದು ಅವರಿಗೆ ಇಷ್ಟ ಆಗಲಿಲ್ಲ ಆದ್ರಿಂದ ಕಸ್ಟಮರ್ಸ್ ಎಲ್ರು ಹೊಸದಾಗಿ ಏನಾದರೂ ರುಚಿಯಾಗಿ ಕೊಡಿ ಅಂತ ಕೇಳ್ತಿದ್ರು ಅದೇ ಬಿರಿಯಾನಿ ತಿಂದು ತಿಂದು ಅವ್ರಿಗೆ ತುಂಬಾನೇ ಬೋರ್ ಹೊಡಿತಾ ಇತ್ತು ಈ ವಿಷಯದಲ್ಲಿ ಕಸ್ಟಮರ್ಸ್ ಅಂಗಡಿಗೆ ಬರೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ರು ಅದರಿಂದ ಮುಂದೆ ಏನ್ ಮಾಡೋದು ಅಂತ ಕೀರ್ತಿ ಬಾಲೋ ಮೀನಾ ಮೂಜನ ಯೋಚನೆ ಮಾಡ್ತಿದ್ರು ಅವಾಗ ಅವ್ರ ಮೂಜನನು ನಿಂದೆ ತಪ್ಪು ನಿಂದೆ ತಪ್ಪು ಅಂತ ಜಗಳ ಮಾಡ್ತಾ ಇದ್ರು ಅವಾಗ ಮೀನಾ ಕೋಪದಿಂದ ಹೇಳದ್ಲೋ ಬಿರಿಯಾನಿ ಚೆನ್ನಾಗಿದೆ ಅಂತ ಬರ್ತಿದ್ದವರು ಇವಾಗ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಇನ್ನೊಂದ್ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಅಲ್ವಾ ಅದಕ್ಕೆ ಕೀರ್ತಿ ಇಲ್ ನೋಡು ಮೀನಾ ನೀನು ಬೇಕು ಬೇಕು ಅಂತ ನನ್ನನ್ನ ಬೈತಾ ಇದ್ಯಾ ನಾನು ಅವಾಗವಾಗ ವೆರೈಟಿಯಾಗಿ ಅಡುಗೆ ಮಾಡ್ತಿದ್ದೀನಿ ತಾನೆ ತಿನ್ನೋರು ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಆಸೆ ಪಡ್ತಾ ಇರ್ತಾರೆ ಅದು ಆಸೆ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡು ಆವಾಗ ಆ ಥರ ಅಡಿಗೆ ಮಾಡಿದ್ರೆ ಖಂಡಿತ ಕಸ್ಟಮರ್ ಸುಮಾರು ಜನ ಬರ್ತಾರೆ ಹಾಗಂತ ಹೇಳಿದ್ಲು ಕೀರ್ತಿ ಇಲ್ಲಿ ನೋಡಿ ನಮ್ಮ ಒಳಗಡೆ ನಾವು ಜಗಳ ಮಾಡೋದನ್ನು ಬಿಟ್ಬಿಟ್ಟು ಈ ವ್ಯಾಪಾರನ ಬಿಟ್ಟು ಬೇರೆ ವ್ಯಾಪಾರ ಏನಾದರೂ ಮಾಡ್ಕೋಬೇಕು ಹಾಗಂತ ಹೇಳ್ದ ಬಾಲೋ ಅದನ್ನು ಕೇಳಿ ಮೀನಾ ಇನ್ನೊಂದು ವ್ಯಾಪಾರ ಅಂದ್ರೆ ಏನ್ ಮಾಡುದು ಬಾಲು ನಿನಗೇನಾದ್ರೂ ಗೊತ್ತಿದ್ರೆ ನಿನಗೆ ಯಾವ್ದ್ರಲ್ಲಾದ್ರೂ ಅನುಭವ ಇದ್ರೆ ಆ ವ್ಯಾಪಾರ ಏನು ಅಂತ ಸ್ವಲ್ಪ ಹೇಳು ಹಾಗಂತ ಮೀನಾ ಕೇಳಿದಕ್ಕೆ ಬಾಲು ಯಾವುದೇ ಉತ್ತರನೂ ಕೊಡ್ಲೇ ಇಲ್ಲ ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ದ ಕೀರ್ತಿ ಮಾತ್ರ ಏನೋ ಆಲೋಚನೆ ಮಾಡ್ತಾ ಇದ್ಲು ಮೀನಾ ಅವರಿಬ್ರನ್ನ ಗುರಾಯಿಸ್ಕೊಂಡಿದ್ಲು ಆವಾಗ ಕೀರ್ತಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಹಾ ಕೇ ಚಿಕನ್ ಬಿರಿಯಾನಿ ಹಾಗಂತ ಹೇಳಿದಾಗ ಮೀನಾ ಬಾಲೋ ಸಂತೋಷವಾಗಿ ಅದಕ್ಕೆ ಒಪ್ಕೊಂಡ್ರು ಆಮೇಲೆ ಮರದಿನ ಕೀರ್ತಿ ಅವಳು ಹೇಳಿದ ಹಾಗೆ ಕೇಕ್ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ಲು ಆವಾಗ ಮೀನಾ ಹೋಟೆಲ್ ಹೆಸರನ್ನ ಬದಲಾಯಿಸಿದ್ಲು ಕೇಕ್ ಚಿಕನ್ ಬಿರಿಯಾನಿ ಸೆಂಟರ್ ಅಂತ ಇಟ್ಲೋ ಮೀನಾ ಒಂದು ಮೈಕ್ನ ಹಿಡ್ಕೊಂಡು ಚಿಕನ್ ಬಿರಿಯಾನಿ ಪ್ರಿಯರಿಗೆ ಒಂದು ಒಳ್ಳೆ ಶುದ್ಧಿ ಹಾಗೇನೆ ಅದ್ಭುತವಾದ ಒಂದು ಆಫರ್ನು ಕೊಡ್ತಾ ಇದ್ದೀನಿ ಕೇಕ್ ಚಿಕನ್ ಬಿರಿಯಾನಿ ಸೆಂಟರ್ ಇವತ್ತು ಪ್ರಾರಂಭವಾಗಿದೆ ಅನ್ನೋದ್ರಿಂದ ಮೊದಲು ಬರುವ ಇಪ್ಪತ್ತು ಜನರಿಗೆ ಉಚಿತವಾಗಿ ನಾವು ಬಿರಿಯಾನಿ ಕೊಡ್ತೀವಿ ಆ ಇಪ್ಪತ್ತು ಮಂದಿಯಲ್ಲಿ ಉಚಿತವಾಗಿ ಬಿರಿಯಾನಿ ತಿನ್ನುವ ಆ ಅವಕಾಶ ನಿಮ್ಮಲ್ಲಿ ಯಾರಿಗೆ ಬೇಕಾದ್ರೆ ಇರ್ಬೋದು ಬೇಗ ಬನ್ನಿ ನಿಮ್ಮ ಅದೃಷ್ಟನ ನೀವೇ ಚೆಕ್ ಮಾಡ್ಕೊಳ್ಳಿ ಹೊಸದಾಗಿ ನಿಮ್ಮ ಕಡೆ ಬಂದಿದೆ ಕೇಕ್ ಚಿಕನ್ ಬಿರಿಯಾನಿ ಸೆಂಟರ್ ಹಾಗಂತ ಆಳು ಅನೌನ್ಸ್ ಮಾಡಿದ್ಲು ಆದ್ರಿಂದ ಚಿಕನ್ ಪ್ರಿಯರು ನಾನ್ ಮುಂದೆ ನಾನ್ ಮುಂದೆ ಅಂತ ಅಲ್ಲಿಗೆ ತುಂಬಾ ಫಾಸ್ಟ್ ಆಗಿ ಬರ್ತಾ ಇದ್ರು ಆವಾಗ ಆಕಾಶ್ ಕಿರಣ್ ಅನ್ನುವ ಇಬ್ರು ವ್ಯಕ್ತಿಗಳು ನಾನೇ ಮುಂದೆ ಬಂದಿದ್ದು ನಾನೇ ಮುಂದೆ ಬಂದಿದ್ದು ನನಗೆ ಫ್ರೀ ಚಿಕನ್ ಬಿರಿಯಾನಿ ಅಂತ ಜಗಳ ಮಾಡ್ತಾ ಇದ್ದಾಗ ಅದನ್ನ ನೋಡಿ ಮೀನಾ ಅಲ್ಲಿಗೆ ಬಂದ್ಲೋ ಇಲ್ಲಿ ನೋಡಿ ನಮ್ಮ ಕೇಕ್ ಚಿಕನ್ ಬಿರಿಯಾನಿ ಸೆಂಟರ್ಗೆ ನೀವಿಬ್ರೂ ಬೇಕು ಇಬ್ರಲ್ಲಿ ಯಾರಿಗೆ ಲಕ್ಕಿದೆ ಅಂತ ಚೆಕ್ ಮಾಡೋಣ ಆಮೇಲೆ ಲಕ್ಕಿರೋರಿಗೆ ಖಂಡಿತ ನಾವು ಫ್ರೀಯಾಗಿ ಚಿಕನ್ ಬಿರಿಯಾನಿ ಕೊಡ್ತೀವಿ ಹಾಗಂತ ಹೇಳಿದಾಗ ಅದಕ್ಕೆ ಕಿರಣ್ ಆಕಾಶ್ ಇಬ್ರು ಕೂಡ ಒಪ್ಕೊಂಡ್ರು ಮೀನಾ ಸರಿ ಅಂತ ಒಂದ್ ರೂಪಾಯಿ ಕಾಯಿನ್ ನ ಹಾಕದ್ಲೋ ಕಿರಣ್ ಹೆಡ್ ಅಂತ ಹೇಳ್ದ ಆಕಾಶ್ ಟೇಲ್ ಅಂತ ಹೇಳ್ದ ಮೀನಾ ಆಕಾಶ್ ಗೆಲ್ಲೋತರ ಆ ಕಾಯಿನ್ನ ಟಾಸ್ ಹಾಕದ್ಲ ಆಕಾಶ ಗೆದ್ದಿದ್ದು ಅಂತ ಹೇಳದ್ಲ ಯಾಕಂದ್ರೆ ಅವಳಿಗೆ ಗೊತ್ತು ಆಕಾಶ್ ಎಂತ ಬಾಯಿ ಬಡ್ಕ ಅನ್ನೋದು ಖಂಡಿತ ಅವನು ಉಚಿತವಾಗಿ ಬಿರಿಯಾನಿ ತಿಂದ್ರೆ ಸುಮಾ ಜನರ ಹತ್ರ ರುಚಿ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಆದ್ರಿಂದ ಖಂಡಿತ ನಮ್ಮ ಅಂಗಡಿಗೆ ಕಸ್ಟಮರ್ಸ್ ಬರ್ತಾರೆ ಅಂತ ಮೀನಾ ಒಂದು ದೊಡ್ಡ ಪ್ಲಾನೇ ಹಾಕಿದ್ಲ ಅವಳು ಪ್ಲಾನ್ ಹಾಕಿದ್ದು ಸರಿಯಾಗಿ ನಡೀತಾ ಇತ್ತು ಆಕಾಶ್ ಬಿರಿಯಾನಿ ತಿಂದು ಅಲ್ಲಿದ್ದ ಎಲ್ಲರ ಹತ್ರನೂ ಹೋಗಿ ಬಿರಿಯಾನಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಎಲ್ಲರನ್ನ ಆ ರೆಸ್ಟೋರೆಂಟ್ಗೆ ಕಳಿಸ್ತಾ ಇದ್ದ ಅದನ್ನ ನೋಡಿ ಅವರೆಲ್ಲರೂ ತುಂಬಾ ಖುಷಿಯಾದ್ರು ಹಾಗೆ ಪುನಃ ಅವರ ಕೇಕ್ ಚಿಕನ್ ಬಿರಿಯಾನಿ ಸೆಂಟರ್ ಚೆನ್ನಾಗಿ ನಡೀತಾ ಇತ್ತು